ಇನ್ನು ರೋಹಿತ್ ಚಕ್ರತೀರ್ಥನ ಯಾಕೆ ವಿರೋಧ ಮಾಡಬೇಕು? ರೋಹಿತ್ ಚಕ್ರತೀರ್ಥ ಏನು ಕ್ರಿಮಿನಲ್ಲೇ? ಅಥವಾ ಏನಾದ್ರು ನಕ್ಸಲೀಯರ ಜೊತೆ ಸಂಬಂಧ ಇದೆಯೇ? ಭಾಳ ಜನ ನಕ್ಸಲೀಯರ ಜೊತೆ ಸಂಬಂಧ ಇಟ್ಕೊಂಡು ಅವ್ರ ಬಗ್ಗೆ ಸಿಂಪತಿ ಮಾತಾಡ್ತಿರೋರೆಲ್ಲರೂ ಇವತ್ತು ಹೇಳಿಕೆ ಕೊಡ್ತಿರೋದನ್ನು ನಾನು ಗಮನಿಸಿದ್ದೇನೆ. ಅವರೇನೋ ಆ ಥರದ ಏನಾದ್ರು ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದವರಾ? ಏನೂ ಅಲ್ಲ, ಅವರು ಬುದ್ಧಿವಂತರೆ, ಅವರು ಬುದ್ಧಿವಂತರೆ, ಅವರು ಆಳವಾಗಿ ಇತಿಹಾಸ ಕನ್ನಡದ ಭಾಷೆಯ ಬಗ್ಗೆ ಅಧ್ಯಯನ ಮಾಡಿದಂಥವ್ರು, ಐ ಐ ಟಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡೋರು. ನಾನು ಯಾರು ಹೇಳಿದ್ದನ್ನು ಹೇಳಿದೆ, ಸರಿ ಐ ಐ ಟಿಗೆ ಹೋಗೋರಿಗೆ ಕೋಚಿಂಗ್ ಕೊಡ್ತಿದ್ದೆ ಅಂತ ಹೇಳಿದ್ದಾರೆ. ಅಲ್ಲೇ ಅವ್ರನ್ನ ದಡ್ಡು ಅಂತ ಹೇಳೋಕ್ಕಾಗತ್ತಾ? ಅಲ್ಲಿ ನೋಡಿ, ಯಾವಾಗ ವಿವಾದಿತ ವ್ಯಕ್ತಿ ಈಗ ನಾನು ನೋಡಿ, ಅವರು ಅದನ್ನು ಹಿಂದೆ 2017 ಅವರು ಒಂದು ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದರು, ಅದನ್ನು ಹೇಳಿದರು. ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ ಸರ್ಕಾರ ಬಿ ರಿಪೋರ್ಟ್ ಹಾಕ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರು. ಸಿದ್ದರಾಮಯ್ಯನವರು ನಮಗೆ ನೆಂಟರ ಅಥವಾ ನಮ್ಮ ಪಾರ್ಟಿಯವರ, ರೋಹಿತ್ ಚಕ್ರತೀರ್ಥ ಪರವಾಗಿ ಭಾಳ ಸಿಂಪತಿ ಇದ್ದವರ, ಅವ್ರ ಸರ್ಕಾರವೇ ಬಿ ರಿಪೋರ್ಟ್ ಹಾಕಿದೆ, ಅವ್ರ ಸರ್ಕಾರವೇ ಬಿ ರಿಪೋರ್ಟ್ ಹಾಕಿದೆ. ಇದರೊಳಗೆ ಏನೂ ರೋಹಿತ್ ಚಕ್ರತೀರ್ಥ ಪಾತ್ರ ಇಲ್ಲ ಅಂತ. ಅದಾಗಿ 5 ವರ್ಷದ ನಂತರ ವಿವಾದವಾಗಿ ಎತ್ತಾರೆ ಅಂತ ಹೇಳಿದ್ರೆ, ಆ ಜನರಿಗೆ ಯಾವುದೋ ದೋಷ ಇರಬೇಕಲ್ಲ, ದುರುದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಿರುವಂಥ ಒಂದು ದೋಷ ಇರಬೇಕಲ್ಲ. ಹೂಡಿಕೆಗಳನ್ನು ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಕುವೆಂಪು ಅವರ ಎರಡೂ ಗೀತೆಯನ್ನು ನಾಡಗೀತೆ ಮತ್ತು ರೈತಗೀತೆಯನ್ನಾಗಿ ಅಧಿಕೃತಗೊಳಿಸಿ ಅದನ್ನು ಹಾಡುವಂತೆ ಮಾಡಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ನಾವೇ ಕುವೆಂಪು ಅವರಿಗೆ ಅಗೌರವ ತೋರಿಸೋದಕ್ಕೆ ಸಾಧ್ಯ? ಬಸವಣ್ಣವರ ಕೂಡಲ ಸಂಗಮಕ್ಕೆ 600 ಕೋಟಿ ಹಣ ಕೊಟ್ಟು ಅನುಭವ ಮಂಟಪವನ್ನು ಮತ್ತೆ ಪುನರುತ್ಥಾನಗೊಳಿಸಬೇಕು ಅನ್ನುವಂಥ ಕೆಲಸಕ್ಕೆ ಕೈ ಹಾಕಿದ್ದೆ ಬಿ ಜೆ ಪಿ ಸರ್ಕಾರ. ನಾವು ಹೇಗೆ ಬಸವಣ್ಣ ವಿರೋಧಿಯಾಗಕ್ಕೆ ಸಾಧ್ಯ ಇದೆ? ಇನ್ನೂ ಸಿದ್ದರಾಮಯ್ಯನವರಿಗೆ ಹೇಳಿಕ್ ಬಯಸ್ತೇನೆ, ನೀವು ಮರ್ತಿದ್ರಿ ಕಾಗಿನೆಲೆನ? ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ರಚನೆ ಮಾಡಿ ಕನಕದಾಸರ ಜಯಂತಿ ಆಚರಣೆಗೆ ಅಧಿಕೃತ ಚಾಲನೆ ಕೊಟ್ಟು ಅದಕ್ಕೆ ಕಾಯಕಲ್ಪ ಕೊಟ್ಟಿದ್ದೆ ಬಿ ಜೆ ಪಿ ಸರ್ಕಾರ. ಇಷ್ಟಾದಮೇಲೂ ನಾರಾಯಣ ಗುರುಗಳು ನಮ್ಮ ಪ್ರಾತಃಸ್ಮರಣೆಯಲ್ಲೇ ನಾವು ಮಹಾತ್ಮ ಪುಲೆ ನಾರಾಯಣ ಗುರು ಇವರ ಸ್ಮರಣೆ ಮಾಡ್ಕೊಳ್ತೀವಿ. ಪ್ರತಿನಿತ್ಯದ ಸಂಘದ ಪ್ರಾತಃಸ್ಮರಣೆಯಲ್ಲೇ ಸ್ಮರಣೆ ಮಾಡ್ಕೊಳ್ತೀವಿ. ಇಷ್ಟಾದಮೇಲೂ ಕೂಡ ಇದು ಬ್ರಾಹ್ಮಣ ಶಾಹಿ ಅನ್ನೋದು ಇವ್ರ ಹಳೆ ಕಾಯಿನ, ಇದು ಹೊಸ್ತೇನಲ್ಲ. ದಲಿತ ವಿರೋಧಿ ಅನ್ನೋದು ಹಳೆ ಕಾಯಿಲು ಕಾಯ್ನು. ಅಂಬೇಡ್ಕರ್ ವಿರೋಧಿ ಅಂತಿದ್ರು. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಘೋಷಣೆ ಮಾಡಿ ಅಭಿವೃದ್ಧಿಪಡಿಸೋ ಕೆಲಸ ಇವರೇನು ಮಾಡಿದ್ರು? ನಾವೇ ಮಾಡಿದ್ದು ಸರ್ಕಾರ. ಆದರೂ ಈ ರೀತಿ ಆರೋಪವನ್ನು ಷಡ್ಯಂತ್ರದ ಮೂಲಕ ಕೊಡೋ ಕೆಲಸ ಮಾಡಿದ್ದಾರೆ. ಇದೆಲ್ಲ ಆರಂಭದಲ್ಲಿ ಈ ಥರ ಷಡ್ಯಂತ್ರಗಳೆಲ್ಲ ಸುದ್ದಿ ಮಾಡ್ತವೆ, ಆಮೇಲೆ ಸತ್ಯ ಅರಿವಿಗೆ ಬಂದಾಗ ಸತ್ಯ ಗೆಲ್ಲುತ್ತೆ, ಸುಳ್ಳು ಸೋಲುತ್ತೆ. ಸುಳ್ಳು ಸೋಲಲೇಬೇಕು, ಸುಳ್ಳು ಹಿಡ್ಕೊಂಡಿರೋರು ಸೋಲಲೇಬೇಕು. ಹಿಂದೆ ಇದೇ ಮಹಾನುಭಾವರು ಪ್ರಶಸ್ತಿ ವಾಪಸ್ ಅಂಥೇಳಿ ಮಾಡಿದ್ರು. ಭಾಳ ಜನ ಬರೀ ಹೇಳಿಕೆ ಕೊಟ್ಟರು, ಪ್ರಶಸ್ತಿ ವಾಪಸ್ ಕೊಡಲೇ ಇಲ್ಲ. ಪ್ರಶಸ್ತಿ ಕೊಟ್ಟು ಕ್ಯಾಶನ್ನು ಬಗ್ಗೆ ಚಕಾರನೂ ಎತ್ತಲಿಲ್ಲ. ಹಂಗೆ ಭಾಳ ಜನ ಮಾಡಿದ್ದಾರೆ, ಇದೇನು ಹೊಸದ? ಮತ್ತು ಅವರು ಕೆಲವರು ತಪ್ಪು ಕಲ್ಪನೆಯಿಂದ, ಕೆಲವರು ದುರುದ್ದೇಶದಿಂದ. ತಪ್ಪು ಕಲ್ಪನೆಯಿಂದ ಯಾರು ಪಠ್ಯ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ, ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಮನವರಿಕೆ ಮಾಡಿಕೊಟ್ಟಾಗ ಸತ್ಯದ ಅರಿವಾದಾಗ ಅವರು ನಮ್ಮ ಬೆಂಬಲಕ್ಕೆ ನಿಲ್ತಾರೆ. ಯಾರು ದುರುದ್ದೇಶದಿಂದ ಮಾಡ್ತಿದ್ದಾರೆ ಅವ್ರನ್ನ ನಾವು ಎದುರಿಸ್ತೀವಿ.